ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು ಕನ್ನಡ ತಾಯ ಮಗನು ಕನ್ನಡ ನುಡಿಯ ಸೇವಕನು ಕನ್ನಡ ನುಡಿಯ ಆಳ್ಗೆ ಕನ್ನಡ ಕಲೆ ಬಾಳ್ಗೆ ಶ್ರೀಗನ್ನಡಂ ಗೆಲ್ಗೆ ಸ್ನೇಹಿತರೆ ಹಲವು ದಶಕಗಳಿಂದ ಕನ್ನಡ ಚಿತ್ರರಂಗಕ್ಕೆ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಂತಹ ಅಗ್ರಗಣ್ಯ ಕಲಾವಿದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಥಮ ಸ್ಥಾನವನ್ನು ಅಲಂಕರಿಸುತ್ತಾರೆ ಎಂದರೆ ತಪ್ಪಾಗಲಿಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದ ಕಾಲದಿಂದ ಹಿಡಿದು ಕಲರ್ಫುಲ್ ಸ್ಕ್ರೀನ್ಗಳ ಕಾಲದವರೆಗೂ ಅಣ್ಣ ಅವರು ತಮ್ಮ ಯಶಸ್ವಿ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗವನ್ನು ಉತ್ತುಂಗದ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಮೈಲುಗಲ್ಲನ್ನು ಹಾಕಿದಂತಹ ನಟ ಎಂದರೆ ತಪ್ಪಾಗಲಿಕ್ಕಿಲ್ಲ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಪ್ರೇಕ್ಷಕ ಪ್ರಭುಗಳ ಆರಾಧ್ಯ ದೈವರಾಗಿ ಹೋಗಿರುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ತೆರೆಯ ಮೇಲೆ ಸುಂದರವಾಗಿ ಕಾಣುತ್ತಿದ್ದಕ್ಕೆ ಅವರ ಮೇಕಪ್ ಮ್ಯಾನ್ ಕೇಶವ್ ಅವರೇ ಕಾರಣ ಸ್ವತಃ ಸಂದರ್ಶನವೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಮಾತನಾಡಿದ ಮೇಕಪ್ ಮ್ಯಾನ್ ಕೇಶವ್ ಅವರು ತಮಗೆ ಅಣ್ಣವರು ನೀಡುತ್ತಿದ್ದ ಸಂಭಾವನೆ ಎಷ್ಟಿತ್ತು ಎಂಬುದನ್ನು ರಿವೀಲ್ ಮಾಡಿದ್ದಾರೆ ನಿಮಗೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ಇದ್ದಲ್ಲಿ ತಪ್ಪದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಸ್ಟಾಕ್ ಸೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೌದು ಗೆಳೆಯರೇ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಕಪ್ ಮ್ಯಾನ್ ಕೇಶವ್ ಅವರು ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಯಾರಿಗೂ ತಿಳಿಯದಂತಹ ಕೆಲ ಆಸಕ್ತಿಕರ ಸಂಗತಿಯನ್ನು ಹಂಚಿಕೊಂಡರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಮ್ಮ ಜೊತೆಗಿರುವಂತಹ ನಟ ನಟಿಯರು ಅಥವಾ ಯಾವುದೇ ಆರ್ಟಿಸ್ಟ್ಗಳು ಸಿಗರೆಟ್ ಸೇದಿ ಬಂದರೆ ಅದು ಇಷ್ಟವಾಗುತ್ತಿರಲಿಲ್ಲವಂತೆ ಅದರ ವಾಸನೆಯನ್ನು ಅಣ್ಣ ಅವರಿಗೆ ಸಹಿಸಲು ಆಗುತ್ತಿರಲಿಲ್ಲ ಎಂದಿಗೂ ಸಿಗರೇಟ್ ಮುಟ್ಟಿ ರಾಜ್ಕುಮಾರ್ ಅವರ ಮುಖವನ್ನು ಸ್ಪರ್ಶಿಸಲು ನಾನು ಹೋಗುತ್ತಲೇ ಇರಲಿಲ್ಲ ಆಮೇಲೆ ಯಾವುದೇ ಕಲಾವಿದರು ಕೂಡ ಸಿಗರೇಟ್ ಸೇದಿ ಅಥವಾ ಪಾನ್ಪರಾಗ್ ಹಾಕಿದ ನಂತರ ಅಣ್ಣ ಅವರನ್ನು ಮಾತನಾಡಿಸಲೇಬಾರದಾಗಿತ್ತು ಹೀಗಿರುವಾಗ ನಾನೊಂದು ದಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೇಕಪ್ ಮಾಡಿ ಅವರೆಲ್ಲ ಊಟ ಮುಗಿಸಿ ಹೋದ ಮೇಲೆ ಒಂದು ಗಂಟೆಗೆ ನಂತರ ಸಿಗರೇಟ್ ಒಡೆಯುತ್ತಾ ಪಾನ್ಪರಾಗ್ ಹಾಕಿಕೊಳ್ಳುತ್ತಿದ್ದೆ ಹೀಗೆ ಎಲ್ಲ ಮುಗಿದ ನಂತರ ಅದರ ವಾಸನೆ ಬರಬಾರದೆಂದು ಟೀ ಕುಡಿದು ಅದರಿಂದಲೇ ಬಾಯಿ ಮುಕ್ಕಳಿಸಿಕೊಂಡು ಬಂದೆ ದೂರದಿಂದ ನನ್ನನ್ನು ನೋಡಿದ ಅಣ್ಣ ಅವರು ನನ್ನ ಅವರ ಬಳಿ ಕರೆದು ಸಿಗರೆಟ್ ಒಡೆಯುವುದರಿಂದ ನಿನಗೆ ಅದೇನು ಸಿಗುತ್ತೋ ಏನೋ ನಿಜ ಅದಂತೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಟ್ಟು ಬಿಡೆಯಾ ಎಂದು ಸೂಚಿಸಿದರಂತೆ ಇನ್ನು ಅಣ್ಣವರ ಎಲ್ಲ ಐತಿಹಾಸಿಕ ಭಕ್ತಿ ಪ್ರಧಾನ ಹಾಗೂ ಕೌಟುಂಬಿಕ ಸಿನಿಮಾಗಳಿಗೆ ಕೇಶವ್ ಅವರೇ ಬಣ್ಣ ಹಚ್ಚುತ್ತಿದ್ದರಂತೆ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸಿನಿಮಾದ ಪೂರ್ತಿ ಮೇಕಪ್ ಮಾಡಲು ಕೇಶವ್ ಅವರು ಕೇವಲ 80 ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದರಂತೆ ಆ ಕಾಲದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ